ಸೌಜನ್ಯ ಅವರು ಹೇಳ್ದಂಗೆ ಮೈಸೂರಲ್ಲಿ ಬೆಳೆದು ಇಲ್ಲಿ ಬೆಂಗಳೂರು ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾಗ ಎಲ್ಲ ಒಂದು ಕಡೆ ನಾಟಕದ ಕೀಳು ಒಬ್ಬ ನಟನಾಗಿ ಒಂದು ಕರಿಯರ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರೇರೇಪಣೆ ಕೊಡ್ತು. ಆನಂತರ ಎಷ್ಟು ದೂರ ಬರ್ತೀರಿ ಹಿಂಗೆಲ್ಲ ನಡೆಯುತ್ತೆ ಅಂತ ಯಾವತ್ತೂ ಕನಸಲ್ಲೂ ಕಟ್ಟಿರಲಿಲ್ಲ ನಾನು. ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಕ್ಯಾರೆಕ್ಟ್ರು ಪೋಷಕ ಪಾತ್ರ ಅಂತ ಶುರುವಾಗಿದ್ದು, ಆಮೇಲೆ ವಿಲನ್ ಆದ ಒಂದಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದೆ. ಈಗ ಒಂದು ಹೊಸ ಈ ಒಂದು ಹೊಸ ವರ್ಷ 2020 ನನ್ನ ಜೀವನದ ಹೊಸ ಒಂದು ಮಾರ್ಗ, ಪ್ರಧಾನ ಪಾತ್ರದಲ್ಲಿ ಮಾಡ್ತೀನಿ ಹೀರೋ ಅನ್ನೋದು ಒಂದು ಒಂದು ಟ್ಯಾಗ್ ಅಷ್ಟೇ. ಒಬ್ಬ ಕಲಾವಿದನಾಗಿ ಮುಂದುವರಿಕೆ ನನಗೆ ಭಾಳ ಖುಷಿ ಹೆಮ್ಮೆ. ಜೊತೆಗೆ ಈ ಒಂದು ಜರ್ನಿಲಿ ಇಷ್ಟೆಲ್ಲ ನನಗೆ ಪ್ರೀತಿ ಪ್ರೇರೇಪಣೆ ಸಿಗುತ್ತೆ ಅಂತ ನಾನು ಯಾವತ್ತೂ ನಾನು ಗೊತ್ತಿರಲಿಲ್ಲ. ಈ ಒಂದು ಸಿನಿಮಾ ಅಂತ ಬಂದಾಗ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಬಂದಾಗ, ಒಬ್ಬ ವಿಲನ್ ಆಗಿದ್ದಂಥವನ್ನ ಕರ್ಕೊಂಬಂದು ಈ ಥರ ಒಂದು ಲುಕ್ಕಲ್ಲಿ ಮೇಸ್ಟ್ರು ನನ್ನ ಪ್ರೆಸೆಂಟ್ ಮಾಡೋದಕ್ಕೆ ಯೋಚನೆ ಮಾಡಿದ್ದು ನನಗೆ ಅವತ್ತಿಗೆ ಆಶ್ಚರ್ಯ. ಇವತ್ತಿಗೆ ರಿಲೀಸ್ ಹಂಗೆ ಬಂದ್ಬಿಡಿದ್ವಿ, ಸ್ವಲ್ಪ ಆತಂಕ ತವಕ ಎಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ಸಿನಿಮಾದ ಕಿರು ನೋಟ ಟ್ರೈಲರ್ ಇದನ್ನು ರಿಲೀಸ್ ಮಾಡಿಕೊಡ್ಬೇಕು ಅಂತ ದರ್ಶನ್ ಸರ್ನ ಕೇಳಿದಾಗ, ಶೂಟಿಂಗ್ ನಡೆದೇ ಇದ್ರು, ಹೋಗಿ ಕೇಳಿದ ತಕ್ಷಣ ವೆರಿ ಶಾರ್ಟ್ ನೋಟಿಸಲ್ಲಿ ಬಂದಿದ್ದೀರಾ ಸರ್, ಬಹಳ ಬಹಳ ಪ್ರೀತಿ ಆಭಾರ ನಿಮಗೆ. ಯಾವಾಗ ಯಾವುದೋ ಒಂದು ಇಂಟರ್ವ್ಯೂ ಹೇಳಿದ್ದೆ ನಾನು ಬದುಕಿದ್ರೆ ನಾನು ದರ್ಶನ್ ಸರ್ ತಾವು ಬದುಕಬೇಕು ಅಂತ. ನನಗೆ ಚಿಕ್ಕ ವಯಸ್ಸಿನ ಡ್ರೀಮ್ ನನಗೆ ಅವರ ಈ ಕುದುರೆ ಪ್ಯಾಷನ್ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು, ಅವರ ಹಾಲು ಕರೆಯೋ ವಿಡಿಯೋಸನ್ನು ನೋಡಿ ಎಷ್ಟು ಖುಷಿ ಪಟ್ಟಿದ್ದೀನಿ ನಾನು. ಈ ಥರ ಒಬ್ಬ ನಟ ಇರ್ತಾರ ಅಂತ. ಒಂದು ಕಾರ್ಗಳ ಪ್ಯಾಷನ್ ಇರ್ಬೋದು, ಬೈಕ್ಗಳ ಪ್ಯಾಷನ್ ಇರ್ಬೋದು, ಇವೆಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ ಕಟ್ಟಿದ ಕನಸು. ನೋಡ್ತಿದ್ದಂಗೆ ನನ್ನ ಕನಸನ್ನ ಇನ್ಯಾರೋ ಅಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಕಂಡಿದ್ದು ದರ್ಶನ್ ಸರ್ ನನಗೆ. ಸ್ವಲ್ಪ ಹೊಟ್ಟೆ ನೋಡ್ಕೊಂಡಿದ್ದೆ ಸರ್, ಬಟ್ ಅಷ್ಟೇ ಖುಷಿ ಆಗಿತ್ತು. ಮೊನ್ನೆ ಸಿಕ್ಕಾಗಲೂ ಹೇಳ್ತಿದ್ದೆ ಇದ್ರ ಬಗ್ಗೆ, ತುಂಬ ಶಾರ್ಟ್ ನೋಟಿಸಲ್ಲಿ ಕರೆದು ಬಂದಿದ್ದೀರಾ. ನಮ್ಮ ಸಿನಿಮಾದ ಕಿರುನೋಟ ನಿಮ್ಮ ಕೈಯಿಂದ ಬಿಡುಗಡೆ ಆಗಬೇಕು. ಒಂದು ದೊಡ್ಡ ತಾರಾಗಳ ಸುಮಾಮ ಅನಂತ್ ಸರ್, ಪ್ರಕಾಶ್ ಬೆಳವಾಡಿ, ಮಾನವಿತ ಅವರು, ಹೀಗೆ ದೊಡ್ಡ ತಂಡದ ಜೊತೆ ನನ್ನ ಒಬ್ಬ ಎಲ್ಲ ಒಂದು ವಿಲನ್ ಆಗಿದ್ದಂತ ನೆಗೆಟಿವ್ ಶೇಡ್ ಮಾಡ್ತಿದ್ದಂತ ಕರ್ಕೊಂಡ್ಬಂದು ಮೇಸ್ಟ್ರಿ